ಮುಕ್ತವಾಗಿ ಶೌಚಾಲಯದತ್ತ ನಡೆದ ಸಾವರ್ಕರ್ ಬಾಗಿಲಿನ ಕಿಂಡಿಗೆ ತಮ್ಮ ಗೌನನ್ನು ನೇತು ಹಾಕಿ ಒಳಗೆ ನಡೆಯುತ್ತಿರುವುದನ್ನು ಹೊರಗೆ ಕಾಣದಂತೆ ಮಾಡಿದರು. ಶೌಚಾಲಯದ ಕಿಂಡಿಯ ಗಾಜನ್ನು ಒಡೆದರು. ಕೈ ಮತ್ತು ತಲೆಯನ್ನು ಕಿಂಡಿಯಿಂದ ಹೊರಹಾಕುತ್ತಾ ತಮ್ಮ ದೇಹವನ್ನು ದೂಡಲಾರಂಭಿಸಿದರು. ಕಿಂಡಿಯ ಗಾಜು ಅವರ ದೇಹದ ಚರ್ಮವನ್ನು ಹರಿಯಿತು. ಅನುಮಾನದ ವಾಸನೆ ಬಂದ ಪೊಲೀಸರು ಶೌಚಾಲಯದ ಬಾಗಿಲು ಒಡೆಯಲು ಪ್ರಾರಂಭಿಸಿದರು. ಸಾವರ್ಕರ್ ಉಚ್ಚಕಂಠದಲ್ಲಿ ಸ್ವಾತಂತ್ರ್ಯ ಲಕ್ಷ್ಮೀ ಕೀ ಜೈ ಎನ್ನುತ್ತಾ ಸಮುದ್ರಕ್ಕೆ ಜಿಗಿದೇ ಬಿಟ್ಟರು. ಶೌಚಾಲಯದಲ್ಲಿ ಸಾವರ್ಕರ್ ಇಲ್ಲದಿರುವುದನ್ನು ಕಂಡ ಪೊಲೀಸರು ಕುಪಿತರಾಗಿ ಸಾವರ್ಕರ್ರ ಮೇಲೆ ಗುಂಡಿನ ಮಳೆ ಸುರಿಸಿದರು. ಅಟ್ಟಿಸಿಕೊಂಡು ಬರುತ್ತಿದ್ದ ಪೊಲೀಸರಿಂದಲೂ ಧಾವಿಸಿ ಬರುತ್ತಿದ್ದ ಗುಂಡಿನಿಂದಲೂ ತಪ್ಪಿಸಿಕೊಳ್ಳುತ್ತಾ ಈಜುತ್ತಾ ದಡ ಸೇರಿದ ಸಾವರ್ಕರ್ ದಡದ ಮೇಲೆ ಓಡಲಾರಂಭಿಸಿದರು. ಹಿಂದೆಯೇ ಬಂದ ಬ್ರಿಟಿಷ್ ಪೊಲೀಸರು ಸಾವರ್ಕರ್ರನ್ನು ಅಟ್ಟಿಸಿಕೊಂಡು ಹೋಗಿ ಮತ್ತೆ ಹಡಗಿನಲ್ಲಿ ಕೂಡಿ ಹಾಕಿದರು. ಭಾರತದ ಕೋರ್ಟಿನಲ್ಲಿ ವಿಚಾರಣೆ ಎದುರಿಸಿದ ಸಾವರ್ಕರ್ಗೆ ಅತ್ಯಂತ ಕ್ರೂರವಾದ ಶಿಕ್ಷೆಯನ್ನು ವಿಧಿಸಿತು ಬ್ರಿಟಿಷ್ ಸರ್ಕಾರ. ದೂರದ ಅಂಡಮಾನಿನ ಕಾಲಾಪಾನಿಯ ಜೈಲಿನಲ್ಲಿ ಸಾವರ್ಕರ್ 50 ವರ್ಷದ ಅವಧಿಯ 2 ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ತೀರ್ಪು ನೀಡಲಾಯಿತು. ಸಾವರ್ಕರ್ ಎದೆಗುಂದಲಿಲ್ಲ. ತಾನು ಶಿಕ್ಷೆ ಅನುಭವಿಸುವುದರಿಂದ ಅಸಂಖ್ಯರಿಗೆ ಪ್ರೇರಣೆ ಸಿಗುವುದಾದರೆ ಅದಕ್ಕೂ ಸೈ ಎಂದರು. ಹಾಗಂತ ಕಾಲಾಪಾನಿ ಸಾಮಾನ್ಯವಾದ ಬಂದಿಖಾನೆಯಾಗಿರಲಿಲ್ಲ. ದೂರದ ಅಂಡಮಾನಿನಲ್ಲಿ ಭಾರತೀಯ ಕೈದಿಗಳನ್ನು ಕ್ರಾಂತಿಕಾರಿಗಳನ್ನು ಕ್ರೂರವಾಗಿ ಶಿಕ್ಷಿಸಲೆಂದೇ ಕಟ್ಟಿಸಿದ ಜೈಲು ಅದು. ಅತ್ಯಂತ ಪುಟ್ಟದಾಗಿರುವ ಜೈಲು ಕೋಣೆಗಳು. ಒಬ್ಬರು ಮತ್ತೊಬ್ಬರೊಡನೆ ಮಾತನಾಡುವಂತಿರಲಿಲ್ಲ. ಸ್ವಲ್ಪ ಶಿಸ್ತು ತಪ್ಪಿದರೂ ಜೈಲಿನ ಕೋಣೆಯೊಳಗೆ ನೇತು ಹಾಕಿದ ಬೇಡಿಗಳಿಗೆ ಆತುಕೊಂಡು ರಾತ್ರಿಯಿಡೀ ನಿಂತೇ ಇರುವ ದುರವಸ್ಥೆ. ಜೈಲಿನ ಕೋಣೆಯೊಳಗೆ ಮಲಮೂತ್ರ ವಿಸರ್ಜಿಸಿಕೊಳ್ಳಬೇಕು. ಊಟದ ವಿಚಾರಕ್ಕೆ ಬಂದರೆ ಹಾವು ಹಲ್ಲಿ ಚೇಳು ಮಿಶ್ರಿತ ಸೊಪ್ಪಿನ ಸಾರು. ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಎರಡೆರಡೇ ರೊಟ್ಟಿ. ತೆಂಗನ್ನು ಸುಲಿದು ಅದರ ನಾರಿನಿಂದ ಹಗ್ಗ ಹೊಸೆಯುವ ಭಯಾನಕವಾದ ಶಿಕ್ಷೆ. ಅದು ಸಾಲದೆಂಬಂತೆ ಗಾಣದೆತ್ತಿನ ಜಾಗದಲ್ಲಿ ಕ್ರಾಂತಿಕಾರಿಗಳನ್ನು ಹೂಡಿ ಎಣ್ಣೆ ತೆಗೆಸುವ ಅತಿ ಕ್ರೂರ ಶಿಕ್ಷೆ. ಹೆಜ್ಜೆ ಹೆಜ್ಜೆಗೂ ಬಾರು ಕೋಲಿನಿಂದ ಬಡಿಯುವ ಕ್ರೂರ ಅಧಿಕಾರಿಗಳು. ಇವೆಲ್ಲಕ್ಕೂ ಮಿಗಿಲಾಗಿ ಕೈದಿಗಳೊಂದಿಗೆ ದರ್ಪದಿಂದ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದ ಜೈಲರ್ ಬ್ಯಾರಿ. ಎಲ್ಲವೂ ಸೇರಿ ಅಂಡಮಾನಿನ ಸೆಲ್ಯುಲರ್ ಜೈಲನ್ನು ಭೂಲೋಕದ ನರಕವಾಗಿಸಿಬಿಟ್ಟಿತ್ತು. ಸಾವರ್ಕರ್ ತಮ್ಮ ಜೀವನದ 50 ವರ್ಷಗಳನ್ನು ಕಳೆಯಲು ಅಲ್ಲಿಗೆ ಹೊರಟಿದ್ದರು. ಅವರನ್ನು ಹೊತ್ತ ಹಡಗು ಚಲಾನ್ ಅಂಡಮಾನಿನ ದಂಡೆಗೆ ಬಂದು ನಿಂತಿತು. ಸಾವರ್ಕರ್ ಜೈಲಿನೊಳಕ್ಕೆ ಬಂದೊಡನೆ ಕ್ರೂರಿ ಬ್ಯಾರಿ ಸಾವರ್ಕರ್ ಎದೆಯ ಮೇಲಿದ್ದ ಬಿಲ್ಲೆಯನ್ನು ನೋಡಿ 1960ರಲ್ಲಿ ಪರಮದಯಾಳು ಬ್ರಿಟಿಷ್ ಸರ್ಕಾರ ನಿನ್ನನ್ನು ಬಿಟ್ಟು ಬಿಡುವುದು, ಚಿಂತಿಸಬೇಡ ಎಂದ. ಮುಂದಿನ 50 ವರ್ಷಗಳ ಕಾಲ ತಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಬೇಕೆಂಬ ಎಚ್ಚರಿಕೆಯ ಸೂಚನೆ ಅದಾಗಿತ್ತು. ಸಾವರ್ಕರ್ ಒಂದಿನಿತು ಹೆದರಲಿಲ್ಲ. ಬ್ಯಾರಿ, 1960ರವರೆಗೆ ಬ್ರಿಟಿಷ್ ಸರ್ಕಾರ ಇರುವುದೆಂಬ ಖಾತ್ರಿ ನಿನಗಿದೆ ಏನು ಎಂದು ಜರ್ಬಿನಿಂದಲೇ ಉತ್ತರಿಸಿದರು. ಬ್ಯಾರಿಯ ಮುಖ ಕಪ್ಪಿಟ್ಟಿತ್ತು. ಸಾವರ್ಕರರ ಶಿಕ್ಷೆ ಶುರುವಾಯಿತು. ಸಾವರ್ಕರ್ ತೆಂಗಿನ ನಾರು ಹೊಸದು ಹಗ್ಗ ತಯಾರಿಸಿದರು. ಗಾಣದೆತ್ತಿನಂತೆ ಎಣ್ಣೆ ತೆಗೆದರು. ರಾತ್ರಿಯಿಡೀ ನಿಂತೇ ಇರುವ ಶಿಕ್ಷೆಯನ್ನು ಅನೇಕ ದಿನಗಳ ಕಾಲ ಅನುಭವಿಸಿದರು. ಹಬ್ಬದ ದಿನಗಳಲ್ಲಿ ಅವರಿಗೆ ಗೆದ್ದಲು ಹುಳು ಮಿಶ್ರಿತ ಊಟ ನೀಡಲಾಗುತ್ತಿತ್ತು. ಅನೇಕ ಬಾರಿ ಈ ಎಲ್ಲ ಯಾತನೆಗಳಿಂದ ಮುಕ್ತಿ ಪಡೆಯಲಿಕ್ಕಾಗಿ ಸಾಯಬೇಕು ಅಂತ ಅನ್ನಿಸಿದರೂ ಅವರು ಹಾಗೆ ಮಾಡಲಿಲ್ಲ. ಕಾರಣ ಏನ್ ಗೊತ್ತೆ? ತಾಯಿ ಭಾರತಿ ಸ್ವತಂತ್ರವಾಗುವುದನ್ನು ನೋಡಬೇಕೆಂಬ ಮಹದಿಚ್ಛೆ ಅವರ ಕಣ್ಣಲ್ಲಿ ಕುದಿಯುತ್ತಿತ್ತು. ಈಗ ಜೈಲಿನೊಳಗೆ ಸಾವರ್ಕರ್ ಸುಧಾರಣೆಗಾಗಿ ಪ್ರತಿಭಟನೆ ಶುರು ಮಾಡಿದರು. ಅವರ ಪ್ರಯತ್ನದಿಂದಾಗಿ ಕೈದಿಗಳ ಶಿಕ್ಷೆಯಲ್ಲಿ, ಅವರ ಜೀವನ ಕ್ರಮದಲ್ಲಿ ಸರ್ಕಾರ ಸಾಕಷ್ಟು ಬದಲಾವಣೆಗಳನ್ನು ತರಬೇಕಾಯಿತು. ಇದರೊಟ್ಟಿಗೆ ಪೆನ್ಸಿಲ್ ಪೇಪರ್ಗಳ ನಿರಾಕರಣೆಯ ಶಿಕ್ಷೆ ಪಡೆದಿದ್ದ ಸಾವರ್ಕರ್ ಮೊಳೆಯೊಂದನ್ನು ಸಂಪಾದಿಸಿ ಜೈಲಿನ ಗೋಡೆಗಳ ಮೇಲೆ 14,000 ಸಾಲುಗಳ ಕಮಲಾ ಎಂಬ ಬೃಹತ್ ಕಾವ್ಯವನ್ನು ಕೆತ್ತಿದ್ದಷ್ಟೇ ಅಲ್ಲ, ಅದನ್ನು ಹೃದ್ಗತ ಮಾಡಿಕೊಂಡು ಬಿಡುಗಡೆಯಾದ ನಂತರ ಅದನ್ನು ಪ್ರಕಟಿಸಿದ ಮಹಾಕವಿಯಾದರು. ದೇಶದೆಲ್ಲೆಡೆ ಸಾವರ್ಕರ್ರ ಬಿಡುಗಡೆಗೆ ಆಂದೋಲನ ತೀವ್ರವಾಯಿತು. ತರುಣರ ಅನೇಕರು ಮನೆ ಮನೆಗೆ ತೆರಳಿ ಸಹಿ ಸಂಗ್ರಹಿಸಿ ಸರ್ಕಾರದ ಮೇಲೆ ಒತ್ತಡ ತಂದರು. ಸರ್ಕಾರ ಅನಿವಾರ್ಯವಾಗಿ 11 ವರ್ಷಗಳ ನಂತರ ಸಾವರ್ಕರ್ರನ್ನು ಅಂಡಮಾನಿನಿಂದ ಬಿಡುಗಡೆಗೊಳಿಸಿತು. ಮರಳಿ ಬಂದ ಸಾವರ್ಕರ್ರು ಈಗಲೂ ಸುಮ್ಮನಿರಲಿಲ್ಲ.
ಜಾತಿ ಪದ್ಧತಿಯನ್ನು ತೊಡೆಯಲಿಕ್ಕಾಗಿ ತಮ್ಮ ಇಡೀ ಸಮಯವನ್ನು ಮೀಸಲಿಟ್ಟರು. ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ಕೊಡದಿರುವ ಕ್ರಮವನ್ನು ವಿರೋಧಿಸಿ ರತ್ನಗಿರಿಯಲ್ಲಿ ಪತಿತ ಪಾವನ ಎಂಬ ಮಂದಿರವನ್ನು ಕಟ್ಟಿಸಿದರು. ಕೆಳವರ್ಗದ ತರುಣನೊಬ್ಬನಿಗೆ ಪೂಜಾ ಕೈಂಕರ್ಯದ ತರಬೇತಿ ಕೊಡಿಸಿ ಆ ಮಂದಿರಕ್ಕೆ ಪೂಜಾರಿಯನ್ನಾಗಿ ನೇಮಿಸಿ ಹೊಸ ಕ್ರಾಂತಿ ಶಕೆಯನ್ನೇ ನಿರ್ಮಿಸಿದರು. ತಮ್ಮ ಬಳಿಗೆ ಬಂದ ಅನೇಕ ಕ್ರಾಂತಿಕಾರಿಗಳಿಗೆ ಸಮರ್ಥ ಮಾರ್ಗದರ್ಶನ ಮಾಡಿದರು. ಮುಂದೇನು ಮಾಡಬೇಕೆಂದು ತೋಚದೆ ತೊಳಲಾಡುತ್ತಿದ್ದ ಸುಭಾಷ್ ಚಂದ್ರ ಬೋಸರಿಗೆ ವಿದೇಶದಲ್ಲಿರುವ ಭಾರತೀಯ ಸೈನಿಕರನ್ನು ಸೇರಿಸಿಕೊಂಡು ಸೈನ್ಯ ಕಟ್ಟಿ ಆಕ್ರಮಣ ಮಾಡುವ ಸಲಹೆ ಕೊಟ್ಟಿದ್ದು ಸಾವರ್ಕರ್ರೇ. 1947ರಲ್ಲಿ ಭಾರತ ಸ್ವತಂತ್ರಗೊಂಡಾಗ ಅವರಷ್ಟು ಸಂತಸಪಟ್ಟ ಮತ್ತೊಬ್ಬ ವ್ಯಕ್ತಿ ಇರಲಿಕ್ಕಿಲ್ಲ. ಸಾವರ್ಕರ್ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ತಾವು ಗಳಿಸಿದ್ದ ಪದವಿಯನ್ನು ಕಳೆದುಕೊಂಡಿದ್ದರು. ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಿದ್ದರು. ಸ್ವಂತ ಮಗನನ್ನು ಕಳೆದುಕೊಂಡಿದ್ದರು. ಯೌವನದ ಅಮೂಲ್ಯ 20 ವರ್ಷಗಳನ್ನು ಕಾಲಾಪಾನಿ ಸೇರಿದಂತೆ ಬೇರೆ ಬೇರೆ ಜೈಲುಗಳಲ್ಲಿ ಕಳೆದಿದ್ದರು. ಕೊನೆಗೆ ರಾಷ್ಟ್ರ ಸೇವೆಯ ಹಾದಿಯಲ್ಲಿ ಅವರ ಆಸ್ತಿ ಪಾಸ್ತಿಗಳು ಸರ್ಕಾರದ ಪಾಲಾಗಿ ಬಿಟ್ಟಿದ್ದವು. ಇಂಥವರಲ್ಲದೆ ಇನ್ಯಾರು ಸ್ವಾತಂತ್ರ್ಯದ ಹಬ್ಬವನ್ನು ಹೆಮ್ಮೆಯಿಂದ ಆಚರಿಸಬಲ್ಲರು ಹೇಳಿ? ದುರ್ದೈವವೇನು ಗೊತ್ತೇ, ಸ್ವಾತಂತ್ರ್ಯ ನಂತರ ಅವರನ್ನು ಸರ್ಕಾರದಿಂದ ದೂರವಿಡುವ, ಜನಸಾಮಾನ್ಯರಿಂದ ದೂರ ತಳ್ಳುವ ಪ್ರಕ್ರಿಯೆ ನಡೆಯಿತು. ಬೇರೆ ಬೇರೆ ಆರೋಪಗಳನ್ನು ಅವರ ಮೇಲೆ ಹೊರಿಸಿ ನ್ಯಾಯಾಲಯದ ಕಟಕಟೆಯನ್ನು ಏರುವಂತೆ ಮಾಡಲಾಯಿತು. ಪಾಕಿಸ್ತಾನದಿಂದ ಲಿಯಾಖತ್ ಅಲಿ ಖಾನ್ರಂಥವರು ಭಾರತದ ಭೇಟಿಗೆಂದು ಬಂದಾಗ ಸಾವರ್ಕರರನ್ನು ಬಂಧಿಸಿ ವಿಲಕ್ಷಣವಾಗಿ ಅವಮಾನಿಸಲಾಯಿತು. ನೊಂದ ಸಾವರ್ಕರರ ಜೀವ ಈಗ ಆತ್ಮಾರ್ಪಣೆಗೆ ಸಿದ್ಧವಾಗಿ ನಿಂತಿತ್ತು. ಮುಂಜಾನೆಯ ನಡಿಗೆಯ ಹೊತ್ತಿನಲ್ಲಿ ಸಮುದ್ರದೊಳಕ್ಕೆ ನಡೆದುಕೊಂಡು ಹೋಗಿ ತಮ್ಮನ್ನು ಸಮರ್ಪಿಸಿಕೊಂಡು ಬಿಡಬೇಕೆಂಬ ಅವರ ಪ್ರಯತ್ನವನ್ನು ಮಿತ್ರರು ತಡೆದರು. ಆಗಲೂ ಸುಮ್ಮನಾಗದ ಸಾವರ್ಕರ್ ಕೊನೆಗೊಮ್ಮೆ 21 ದಿನಗಳ ಕಾಲ ಅನ್ನ ನೀರು ತ್ಯಜಿಸಿ ಪ್ರಾಯೋಪವೇಶದ ಮೂಲಕ ದೇಹತ್ಯಾಗ ಮಾಡಿದರು. 83 ವರ್ಷಗಳ ತುಂಬು ಜೀವನ ನಡೆಸಿದ ಸಾವರ್ಕರ್ ಕೊನೆಯ ದಿನಗಳಲ್ಲಿ ನೊಂದು ದೇಹ ಬಿಡುವಂತಾಯಿತು. ಈ ದೇಶದಲ್ಲಿ ಸ್ವಾತಂತ್ರ್ಯ ವೀರ ಎಂಬ ಬಿರುದು ಸಿಕ್ಕಿದ್ದು ಒಬ್ಬರಿಗೆ ಮಾತ್ರ, ಅದು ಸಾವರ್ಕರರಿಗೆ. ಅವರಂತಹ ಮತ್ತೊಬ್ಬ ದೂರದೃಷ್ಟಿಯ, ಅಸೀಮ ಸಾಹಸದ ಬೌದ್ಧಿಕ ಕ್ಷತ್ರಿಯನನ್ನು ಜಗತ್ತು ಕಂಡಿರಲಿಕ್ಕಿಲ್ಲ. ಬನ್ನಿ, ಆ ಮಹಾವೀರನನ್ನು ಸ್ಮರಿಸುವ ಮೂಲಕ ತಾಯಿ ಭಾರತಿಗೊಂದು ಗೌರವದ ಪುಷ್ಪ ಸಮರ್ಪಣೆ ಮಾಡೋಣ.